ನಮಸ್ಕಾರ ಎನಪೋಯಾ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಲಿಖಿತಾ ಪ್ರಜ್ವಲ್ ಇವತ್ತಿನ ನಮ್ಮ ಎನ್ ಆರೋಗ್ಯ ಕಾರ್ಯಕ್ರಮದಲ್ಲಿ ಎಂಡೋಕ್ರೈನ್ ಕಾಯಿಲೆಗಳ ಬಗ್ಗೆ ಮಾತುಕತೆಯನ್ನು ನಡೆಸಲಿಕ್ಕಿದ್ದೇವೆ ಈ ಮಾತುಕತೆಯಲ್ಲಿ ನಮ್ಮ ಜೊತೆ ಎನಪೋಯಾ ಆಸ್ಪತ್ರೆಯ ಎಂಡೋಕ್ರೈನಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಸೌರಭ ಭಟ್ ಅವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಡಾಕ್ಟರ್ ಮೊದಲನೇದಾಗಿ ಎಂಡೋಕ್ರೊನಾಲಜಿ ಅಂದ್ರೆ ಏನು ಎಂಡೋಕ್ರೈನಾಲಜಿ ಅಂದರೆ ಒಂದು ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ಸೂಪರ್ ಸ್ಪೆಷಾಲಿಟಿ ಒಂದು ಬ್ರಾಂಚ್ ಇದರಲ್ಲಿ ಕೆಲವು ಗ್ರಂಥಿಗಳು ಎಂಡೋಕ್ರೈನ್ ಗ್ರಂಥಿ ಅಂತ ಶರೀರದಲ್ಲಿ ಇದೆ ಅದು ತಲೆಯಿಂದ ಕಾಲ್ ತನಕ ಹೇಳೋದಾದರೆ ಪಿಟ್ಯೂಟ್ರಿ ಗ್ಲ್ಯಾಂಡ್ ಬ್ರೈನಲ್ಲಿ ಮತ್ತು ಪಿಟ್ಯೂಟ್ರಿ ಗ್ಲ್ಯಾಂಡ್ನ ನೆಕ್ಸ್ಟ್ ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಯ್ಡ್ನ ಹಿನ್ನೆಲೆ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಪ್ಯಾರಥೈರಾಯ್ಡ್ ಗ್ಲ್ಯಾಂಡ್ ಮತ್ತು ಡಯಾಬಿಟಿಸ್ ಕಾಯಿಲೆ ಅಂದರೆ ಪ್ಯಾಂಕ್ರಿಯಾಸ್ ಇಂದ ಇನ್ಸುಲಿನ್ ಹಾರ್ಮೋನ್ ಕಡಿಮೆ ಆದರೆ ಡಯಾಬಿಟಿಸ್ ಬರ್ತದೆ ಹಾಗೂ ಓವರಿ ಅಂಡ್ ಇದು ಕಾಯಿಲೆಗಳು ಸೊ ಈ ಕಾಯಿಲೆಗಳನ್ನು ಟ್ರೀಟ್ ಮಾಡುವ ಬ್ರಾಂಚೇ ಎಂಡೋಕ್ರೈನಾಲಜಿ ಅಂತ ಬ್ರಾಂಚ್ ಓಕೆ ಮೊದಲಿಂದ ಈಗ ಎಂಡೋಕ್ರೊಲಜಿ ಬಗ್ಗೆ ಹೇಳಿದ್ವಿ ಈಗ ಎಂಡೋಕ್ರೋಲಜಿಸ್ಟ್ ಯಾವೆಲ್ಲ ರೋಗಗಳಿಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ಕರೆಕ್ಟ್ ಎಂಡೋಕ್ರೈನಾಲಜಿಸ್ಟ್ ಮೇನ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಮತ್ತು ಡಯಾಬಿಟಿಸ್ ಇದು ಕಾಯಿಲೆಗೆ ಡಯಾಬಿಟಿಸ್ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅದರ ಒಟ್ಟಿಗೆ ಕೆಲವು ಬೇರೆ ಕಾಯಿಲೆಗಳಿಗೆ ರೆಫರೆನ್ಸ್ ಬರ್ಬೋದು ಅಂದರೆ ಈಗ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂದರೆ ಥೈರಾಯ್ಡ್ ಗ್ಲ್ಯಾಂಡಿನ ಹಿಂದೆ ಗ್ಲ್ಯಾಂಡ್ ಅದರಲ್ಲಿ ಪ್ಯಾರಥೈರಾಯ್ಡ್ ಹಾರ್ಮೋನ್ ಹೆಚ್ಚಾದರೂ ಕಡಿಮೆ ಆದರೂ ಕಾಯಿಲೆಗಳು ಬ ಉಂಟಾಗ್ಬೋದು ಹೈಪೋ ಪ್ಯಾರಥೈರೋಡಿಸಮ್ ಹೈಪರ್ ಪ್ಯಾರಥೈರೋಡಿಸಮ್ ಅಂತ ಆಮೇಲೆ ಪ್ಯೂಬರ್ಟಿ ಕಾಯಿಲೆಗಳು ಅಂದರೆ ಡಿಲೇಡ್ ಪ್ಯೂಬರ್ಟಿ ಈಗ ಯೌವನಕ್ಕೆ ಕಾಲಿಡುವಂಥದ್ದು ಲೇಟ್ ಆದರೆ ಅಥವಾ ಬೇಗ ಆದರೆ ಅದರ ಕಾಯಿಲೆಗಳು ಪ್ಯೂಬರ್ಟಲ್ ಡಿಸಾರ್ಡರ್ಸ್ ಮತ್ತು ಗೊನಾಡ್ಸ್ ಅದರಲ್ಲಿ ಏನಾದರೂ ಒಂದು ಹಾರ್ಮೋನ್ ಹೆಚ್ಚಾದರೆ ಕಡಿಮೆ ಆದರೆ ಅದು ಎಂಡೋಕ್ರನಾಲಜಿಯಲ್ಲಿ ಟ್ರೀಟ್ಮೆಂಟ್ ಆಗ್ತದೆ ಮತ್ತು ಆಸ್ಟಿಯೋಪೊರೋಸಿಸ್ ಮೂಳೆ ಕರಗುವಂಥ ಕಾಯಿಲೆಗಳನ್ನು ನಾವು ಟ್ರೀಟ್ ಮಾಡ್ತೇವೆ ಹೈಪೋಥೈರಾಯ್ಡಿಸಮ್ ಅಂತ ಇದೆಯಲ್ಲ ಅದು ಹೇಗೆ ಬರುತ್ತೆ ಅದಕ್ಕೆ ಚಿಕಿತ್ಸೆಗಳೇನಾದರೂ ಇದೆಯಾ ಹೈಪೋಥೈರೋಡಿಸಮಲ್ಲಿ ಕಂಜನೈಟಲ್ ಅಂತ ಬರ್ಬೋದು ಅಂದರೆ ಹುಟ್ಟಿದಾಗಿಂದನೇ ಥೈರಾಯ್ಡ್ ಗ್ಲ್ಯಾಂಡೇ ಇಲ್ಲದೇ ಇದ್ದರೆ ಅದಕ್ಕೆ ನಾವು ಕಂಜನೈಟಲ್ ಹೈಪೋಥೈರೋಡಿಸಮ್ ಅಂತ ಹೇಳ್ತೇವೆ ಹುಟ್ಟಿದಾಗಿಂದ ಅಂಗವೇ ಇಲ್ಲ ಇಲ್ಲದಿದ್ದರೆ ಥೈರಾಯ್ಡ್ ಇದೆ ಆದರೆ ಅದರಲ್ಲಿ ಹಾರ್ಮೋನ್ ಥೈರಾಯ್ಡ್ ಹಾರ್ಮೋನ್ ಸರಿ ತಯಾರಾಗ್ತಾ ಇಲ್ಲ ಅದಕ್ಕೆ ಹೈಪೋಥೈರೋಡಿಸಮ್ ಬರ್ತದೆ ಅದು ಹೆಚ್ಚಾಗಿ ಒಂದು ಹತ್ತು ವರ್ಷದಿಂದ ಹದಿನಾರು ವರ್ಷಕ್ಕೆ ಸ್ಟಾರ್ಟ್ ಆಗ್ಬೋದು ಜುವೆನೈಲ್ ಹೈಪೋಥೈರೋಡಿಸಮ್ ಈಗ ದೊಡ್ಡವರಲ್ಲಿ ಸಹ ಹೈಪೋಥೈರೋಡಿಸಮ್ ಆಟೋಇಮ್ಯೂನ್ ಕಾಯಿಲೆಯಾಗಿ ಕಂಡು ಬರ್ತದೆ ಅಂದರೆ ಒಂದು ಆ್ಯಂಟಿಬಾಡಿ ಶರೀರದಲ್ಲಿ ತಯಾರಾದರೆ ಒಂದು ವೈರಸ್ ಇನ್ಫೆಕ್ಷನ್ನ ವಿರುದ್ಧ ಆ ವೈರಸ್ ಮತ್ತು ಶರೀರದ ಸೆಲ್ಸಿಗೆ ಹೋಲಿಕೆ ಇದ್ದರೆ ಅದರ ಶರೀರದ ಸೆಲ್ಸ್ ವಿರುದ್ಧ ಈ ಆ್ಯಂಟಿಬಾಡಿ ಆ್ಯಕ್ಟ್ ಆಗ್ತದೆ ಸೊ ಹಾಗಾಗಿ ಆ ಗ್ರಂಥಿಯ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗಿ ಅಲ್ಲಿಂದ ತಯಾರಾಗುವ ಹಾರ್ಮೋನ್ ಕಡಿಮೆ ಆಗ್ತದೆ ಹಾಗಾಗಿ ದೊಡ್ಡವರಲ್ಲಿ ಬರುವಂಥ ಥೈರಾಯ್ಡ್ ಕಾಯಿಲೆ ಹೈಪೋಥೈರಾಯಿಸಮ್ ಹೆಚ್ಚಾಗಿ ಆಟೋ ಇಮ್ಯೂನ್ ಆಮೇಲೆ ಇದಲ್ಲದೆ ಒಂದು ಸರ್ಜರಿ ಆದ ಮೇಲೆ ಯಾವುದಾದ್ರು ಒಂದು ಟ್ಯೂಮರ್ ಆಗಲಿ ಒಂದು ಗಡ್ಡೆ ಆಗಿ ಥೈರಾಯ್ಡ್ ಲ್ಯಾಂಡ್ ತೆಗಿಬೇಕಾಗಿ ಬಂದರೆ ಹೈಪೋಥೈರೋಡಿಸಮ್ ಆಗ್ತದೆ ಯಾಕಂದರೆ ಆ ಗ್ರಂಥಿಯೇ ಇಲ್ಲ ಹಾಗಾಗಿ ಹೈಪೋಥೈರೋಡಿಸಮ್ ಉಂಟಾಗ್ತದೆ ಸಾಮಾನ್ಯವಾಗಿ ನಾವೀಗ ಕೇಳ್ತಿರೋದಂದ್ರೆ ಎಲ್ರಿಗೂ ಡಯಾಬಿಟಿಸ್ ಅನ್ನುವಂಥದ್ದು ಎಲ್ಲ ಏಜ್ಗಳನ್ನು ಸಣ್ಣ ಮಕ್ಕಳಿಂದ ಹಿಡಿದು ಏಜಾದ ತನಕ್ಕೆ ಎಲ್ರಿಗೂ ಸಾಮಾನ್ಯ ಕಾಯಿಲೆ ಅಂತ ಹೇಳ್ಬೋದು ಈ ಡಯಾಬಿಟಿಸ್ ಅಂದರೆ ಏನು ಅಂದರೆ ಅದರ ವಿಧಗಳು ಯಾವುದು ಅಥವಾ ಅದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆ ನಾನು ನೀಡ್ತೀರಾ ನೀವು ಡಬಿಟಿಸ್ ಅಂದರೆ ಡಯಬಿಟಿಸ್ಸಲ್ಲಿ ಎರಡು ಥರ ಇದೆ ಡಯಬಿಟಿಸ್ ಇನ್ಸಿಪಿಡಸ್ ಡಯಬಿಟಿಸ್ ಮೆಲೈಟಸ್ ಈಗ ಡಯಬಿಟಿಸ್ ಇನ್ಸಿಪಿಡಸ್ ಅದು ಹೆಸರು ಚೇಂಜ್ ಮಾಡಿದ್ದಾರೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಅದು ಬೇರೆ ಕಾಯಿಲೆ ಅದರ ಬಗ್ಗೆ ಮತ್ತೆ ಹೇಳ್ತೇನೆ ನಾನು ಅದು ಪಿಟ್ಯೂಟ್ರಿಗೆ ಸಂಬಂಧಪಟ್ಟದ್ದು ಡಯಾಬಿಟಿಸ್ ಮೆಲೈಟಿಸ್ ಅಂದರೆ ಇನ್ಸುಲಿನ್ ಅಂತ ಹಾರ್ಮೋನ್ ಇದೆ ಶರೀರದಲ್ಲಿ ಅದು ಪ್ಯಾಂಕ್ರಿಯಾಸ್ ಅಂಗದ ಪ್ಯಾಂಕ್ರಿಯಾಸ್ ಆರ್ಗನಿಂದ ತಯಾರಾಗ್ತದೆ ಹೊಟ್ಟೆಯಲ್ಲಿ ಬರ್ತದೆ ಪ್ಯಾಂಕ್ರಿಯಸ್ ಅದರಲ್ಲಿ ಒಂದು ಐಲೆಟ್ಸ್ ಆಫ್ ಲ್ಯಾಂಗ ಹ್ಯಾಂಡ್ಸ್ ಅದರಿಂದ ಇನ್ಸುಲಿನ್ ತಯಾರಾಗ್ತದೆ ಆ ಇನ್ಸುಲಿನ್ನಿಗೆ ಎಂಥ ಕೆಲಸ ಅಂದರೆ ಶರೀರದಲ್ಲಿರುವ ಶುಗರನ್ನು ಬೇರೆ ಬೇರೆ ಅಂಗಗಳ ಒಳಗೆ ಕಳಿಸುವಂಥದ್ದು ಅದರ ಕೆಲಸ ಹಾಗಾಗಿ ಅದು ಬ್ಲಡ್ ಶುಗರನ್ನು ಕಂಟ್ರೋಲಲ್ಲಿ ಇಡ್ತದೆ ಹೆಚ್ಚು ಸಹ ಆಗಬಾರ್ದು ತೀರ ಕಮ್ಮಿ ಸಹ ಆಗಬಾರ್ದು ಹಾಗಾಗಿ ಈ ಇನ್ಸುಲಿನ್ ಇದು ಮೇನ್ ಕೆಲಸ ಅದು ಆದರೆ ಇನ್ಸುಲಿನ್ ಒಂದಾಗ ಸರಿ ತಯಾರಾಗದೇ ಇದ್ದರೆ ಡಯಾಬಿಟಿಸ್ ಬರ್ಬೋದು ಅಥವಾ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದಿದ್ರೆ ಹೆಚ್ಚು ಇನ್ಸುಲಿನ್ ಶರೀರದಲ್ಲಿದೆ ಆದರೆ ಅದು ಅದರ ರಿಸೆಪ್ಟರ್ ಮೇಲೆ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಅದರಿಂದ ಡಯಾಬಿಟಿಸ್ ಬರ್ಬೋದು ಹಾಗಾಗಿ ಹಲವಾರು ರೀತಿ ಒಂದು ಮೂವತ್ತು ಥರದ ಡಯಾಬಿಟಿಸ್ ಇದೆ ಅದಕ್ಕಿಂತ ಜಾಸ್ತಿ ಇನ್ನೂ ಬರ್ತಾ ಇದೆ ಕಂಡು ಬರ್ತಾ ಇದೆ ಹೆಚ್ಚಾಗಿ ನಾನು ನೋ ನೋಡುವಂಥದ್ದು ಟೈಪ್ ಟು ಡಯಾಬಿಟಿಸ್ ಅಂತ ಇನ್ಸುಲಿನ್ ಸರಿಯಾಗಿ ತಯಾರಾಗ್ತಾ ಇರ್ತದೆ ಆದರೆ ಅದು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ ಹೆಚ್ಚಾಗಿ ಅದು ದೊಡ್ಡವರಲ್ಲಿ ಕಂಡು ಬರ್ತದೆ ಸ್ವಲ್ಪ ಓವರ್ ವೆಯ್ಟ್ ಅಥವಾ ದಪ್ಪ ತೀರ ದಪ್ಪ ಇದ್ದವರಲ್ಲಿ ಕಂಡು ಬರ್ತದೆ ಹಾಗೆ ಇನ್ಸುಲಿನ್ ಸರಿ ತಯಾರಾಗದಿದ್ರೆ ಸ್ಟಾರ್ಟಿಂಗಿಂದನೇ ಅದಕ್ಕೆ ನಾವು ಚಿಕ್ಕ ಮಕ್ಕಳಲ್ಲಿ ಕಂಡು ಬರ್ತದೆ ಟೈಪ್ ಒನ್ ಡಯಾಬಿಟಿಸ್ ಅಂದರೆ ಅದು ಆಟೋ ಇಮ್ಯೂನ್ ಕಾಯಿಲೆ ನಾನೀಗ ಥೈರಾಯ್ಡ್ ಹೇಳಿದೆ ಅಲ್ಲ ಅದೇ ಥರ ಆಟೋ ಬಾಡಿಸ್ ಥೈರಾಯ್ಡ್ ಸೆಲ್ಸನ್ನು ಡಿಸ್ಟ್ರಾಯ್ ಮಾಡಿದ ಹಾಗೆ ಪ್ಯಾಂಕ್ರಿಯಸಲ್ಲಿ ಇನ್ಸುಲಿನ್ ತಯಾರು ಮಾಡುವ ಸೆಲ್ಸನ್ನು ಡಿಸ್ಟ್ರಾಯ್ ಮಾಡಿದರೆ ಅದು ಅವರದ್ದಲೇ ಇನ್ಸುಲಿನ್ನೇ ತಯಾರಾಗೋದಿಲ್ಲ ಸೊ ಇದು ಹುಟ್ಟಿದಾಗ ಇನ್ಸುಲಿನ್ ಇರ್ತದೆ ಶರೀರದಲ್ಲಿ ಮತ್ತೆ ಮತ್ತೆ ಅದು ಕಡಿಮೆ 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 ಆಗಿ ಕ ಸಂಪೂರ್ಣವಾಗಿ ನಾಶ ಆದಾಗ ಪ್ಯಾಂಕ್ರಿಯಾಸಲ್ಲಿರುವ ಸೆಲ್ಸ್ ಅವರಿಗೆ ಇನ್ಸುಲಿನ್ನೇ ಬೇಕಾಗ್ತದೆ ಹೊರಗಡೆಯಿಂದ ಇದು ಟೈಪ್ ಒನ್ ಡಯಾಬಿಟಿಸ್ ಮಕ್ಕಳಲ್ಲಿ ಅವರಿಗೆ ಯೂಶಲಿ ಇಂದನೇ ಇನ್ಸುಲಿನ್ ಬೇಕಾಗ್ತದೆ ಮಾತ್ರ ಅವರಿಗೆ ವರ್ಕ್ ಆಗುತ್ತೆ ಮಕ್ಕಳಿಗೆ ಮಕ್ಕಳಿಗೆ ಆದರೆ ಏನು ಚಿಕ್ಕ ಮಕ್ಕಳಿಗೆ ಬರ್ತದೆ ಹುಟ್ಟಿದ ಮಕ್ಕಳಿಗೆ ನಿಯೋನೇಟಲ್ ಡಯಾಬಿಟಿಸ್ ಅದು ಟೆಂಪರರಿ ಇರ್ಬೋದು ಪರ್ಮನೆಂಟ್ ಸಹ ಇರ್ಬೋದು ಟ್ರಾನ್ಸೆಂಟ್ ಪರ್ಮನೆಂಟ್ಸ ಇರ್ಬೋದು ಹಾಗೆ ಪ್ಯಾಂಕ್ರಿಯಾಸ್ ಇಡೀ ಅಂಗದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹುಟ್ಟಿದಾಗಲೇ ಅದು ಸರಿಯಾಗಿ ಇಲ್ಲದಿದ್ದರೆ ಎನಾಮಲೆಸ್ ಪ್ಯಾಂಕ್ರಿಯಾಸ್ ಅದು ಸರಿಯಾಗಿ ಇಲ್ಲದಿದ್ದರೆ ಅದರಿಂದ ಪ್ಯಾಂಕ್ರಿಯಾಟಿಕ್ ಡಯಾಬಿಟಿಸ್ ಬರ್ಬೋದು ಅಥವಾ ಡ್ರಿಂಕ್ಸ್ ತುಂಬ ವರ್ಷ ಡ್ರಿಂಕ್ಸ್ ಕುಡಿದು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದವರಿಗೆ ಅದು ನಾಶ ಆಗಿ ಪ್ಯಾಂಕ್ರಿಯಾಸ್ ಸಂಪೂರ್ಣವಾಗಿ ನಾಶ ಆಗಿ ಪ್ಯಾಂಕ್ರಿಯಾಟಿಕ್ ಡಯಾಬಿಟಿಸ್ ಬರ್ಬೋದು ಅಥವಾ ಬೇರೆ ಏನಾದರೂ ಟ್ಯೂಮರ್ ಆಗಿ ಆ ಪ್ಯಾಂಕ್ರಿಯಾಸನ್ನು ಆಪರೇಟ್ ಮಾಡಿ ತೆಗೀಬೇಕಾದಾಗಿ ಬಂದರೆ ಸಹ ಪ್ಯಾಂಕ್ರಿಯಾಟಿಕ್ ಡಯಾಬಿಟಿಸ್ ಕೆಲವು ಇಂದ ಕೆಲವು ಮಾತ್ರೆಗಳಿಂದ ಇಂಜೆಕ್ಷನ್ಗಳಿಂದ ಡಯಬಿಟಿಸ್ ಟೆಂಪರರಿಯಾಗಿ ಬರ್ಬೋದು ಹಲವಾರು ಡಯಾಬಿಟಿಸ್ ಬೇರೆ ರೋಗಗಳಿಗೆ ಈಗ ಕೆಲವು ಮಾತ್ರೆಗಳು ಕೊಡ್ಲೇಬೇಕಾಗ್ತದೆ ಎಲ್ಲಾ ಮಾತ್ರೆಯಲ್ಲಿ ಇಫೆಕ್ಟ್ ಇರ್ತದೆ ಸೈಡ್ ಇಫೆಕ್ಟ್ ಇರ್ತದೆ ಹಾಗಾಗಿ ನಮ್ಗೆ ಗೊತ್ತು ಹಾಗಾಗಿ ನಾವು ಒಟ್ಟೊಟ್ಟಿಗೆ ಶುಗರ್ ಕಂಟ್ರೋಲ್ ಮಾಡಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ಈಗ ಸ್ಟೀರಾಯ್ಡ್ಸ್ ಹೆಚ್ಚಾಗಿ ನಾವು ಬಳಸ್ತೇವೆ ಸ್ಟೀರಾಯ್ಡ್ ಬಳಸ್ಬೇಕಾಗ್ತದೆ ಅದರಿಂದ ತುಂಬಾ ಉಪಯೋಗ ಇದೆ ಆದ್ರೆ ಅದು ಕೊಡುವಾಗ ಒಟ್ಟಿಗೆ ಶುಗರ್ಸ ಮೇಲೆ ಇರ್ತದೆ ಹಾಗಾಗಿ ಕೆಲವು ಕ್ಯಾನ್ಸರ್ಗಳಿಗೆ ಟ್ರೀಟ್ಮೆಂಟ್ ಕೊಡುವ ಕೊಡುವಾಗ ಕೆಲವು ಮದ್ದಲ್ಲಿ ಶುಗರ್ ಮೇಲೆ ಹೋಗ್ತದೆ ಅದನ್ನು ಕಂಟ್ರೋಲ್ ಮಾಡಿ ಒಟ್ಟೊಟ್ಟಿಗೆ ನಾವು ಇನ್ಸುಲಿನ್ ಕೊಡಬೇಕಾಗ್ಬೋದು ಹಾಗೆ ಇದು ಗೊತ್ತಿದ್ದ ವಿಷಯವೇ ನಮಗೆ ಅದು ನಾವು ಅವೇರ್ ಇರಬೇಕು ಒಟ್ಟಿಗೆ ನಾವು ಶುಗರ್ ಕಂಟ್ರೋಲ್ ಮಾಡಬೇಕಾಗ್ತದೆ ಈಗ ನೀವು ಸಣ್ಣ ಮಕ್ಕಳಲ್ಲಿ ಡಯಾಬಿಟಿಸ್ ಬರ್ತದೆ ಅಂತ ಹೇಳಿದರೆ ಆದರೆ ಸಾಮಾನ್ಯವಾಗಿ ಕೆಲವರಿಗೆ ಗರ್ಭಿಣಿ ಆದಾಗ ಡಯಾಬಿಟಿಸ್ ಬರ್ತದೆ ಇದರಿಂದ ಈ ಗರ್ಭಿಣಿ ಆದಾಗ ತಾಯಿಗೆ ಡಯಾಬಿಟಿಸ್ ಬಂದು ಅದರಿಂದ ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಗೆ ಡಯಾಬಿಟಿಸ್ ಬರ್ತದ ಅಥವಾ ಯಾಕೆ ಗರ್ಭಿಣಿಯರಿಗೆ ಜಾಸ್ತಿ ಡಯಾಬಿಟಿಸ್ ಬರ್ತಾ ಇದೆ ಈಗ ಗರ್ಭಿಣಿಯರು ಪ್ಲಾಸೆಂಟ ಅಂತ ಇರ್ತದೆ ಅವರ ಗರ್ಭಕೋಶದಲ್ಲಿ ಅದು ಕನೆಕ್ಷನ್ ಬಿಟ್ವೀನ್ ಈಗ ತಾ ತಾಯಿ ಮತ್ತು ಮಗು ಅಲ್ಲಿಂದ ರಕ್ತ ಹೋಗ್ತದೆ ಮಗುವಿಗೆ ರಕ್ತದಲ್ಲಿ ಗ್ಲುಕೋಸ್ ಹೋಗ್ಬೋದು ಬೇರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಹೋಗ್ತದೆ ಸೊ ಆ ಇಂದ ಕೆಲವು ಹಾರ್ಮೋನ್ಸ್ ಮಗುವಿನ ಬೆಳವಣಿಗೆಗಾಗಿಯೇ ತಯಾರಾಗ್ತದೆ ಪ್ರೆಗ್ನೆನ್ಸಿಯಲ್ಲಿ ಈಗ ಪ್ಲಾಸೆಂಟಲ್ ಗ್ರೋತ್ ಹಾರ್ಮೋನ್ ಅಂತ ಇರ್ತದೆ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಅಂತ ಮತ್ತೆ ಪ್ಲಾಸೆಂಟಲ್ ಸಿ ಆರ್ ಎಚ್ ಕಾರ್ಟಿಕೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅಂತ ಅದರಿಂದ ಕಾರ್ಟಿಸೋಲ್ಸ್ ಜಾಸ್ತಿ ಆಗ್ತದೆ ಈ ಎಲ್ಲ ಹಾರ್ಮೋನ್ಗಳಿಂದ ಶುಗರ್ ಜಾಸ್ತಿ ಆಗ್ತದೆ ಸಾಮಾನ್ಯವಾಗಿ ಎಲ್ಲ ಗರ್ಭಿಣಿಯರಿಗೆ ಶುಗರ್ ಸ್ವಲ್ಪ ಜಾಸ್ತಿ ಆಗ್ತದೆ ಹೆಚ್ಚಾಗಿ ನಾಲ್ಕನೇ ಐದನೇ ತಿಂಗಳಲ್ಲಿ ಜಾಸ್ತಿ ಆಗ್ತದೆ ಕೆಲವರು ಮೊದಲೇ ಶುಗರ್ ಇದ್ದವರು ಗರ್ಭಿಣಿ ಆದಾಗ ಅವರ ಶುಗರ್ ತುಂಬ ಜಾಸ್ತಿ ಆಗ್ತದೆ ಹಾಗಾಗಿ ಅವರಿಗೆ ಇನ್ಸುಲಿನ್ ಡೋಸ್ ಜಾಸ್ತಿ ಮಾಡಬೇಕಾಗ್ತದೆ ಸೊ ಆಗ ಮಗುವ ಮಗುವಿಗೆ ಅವರ ಶುಗರ್ ಹೋಗಿ ಮಗುವಿನ ಶರೀರದಲ್ಲಿ ಜಾಸ್ತಿ ಶುಗರ್ ಆದಾಗ ಮಗುವಿನ ಶರೀರದಲ್ಲಿ ಇನ್ಸುಲಿನ್ ತಯಾರಾಗ್ತದೆ ಆ ಇನ್ಸುಲಿನ್ನ ಇಂದಾಗಿ ಅವರ ಎಲ್ಲ ಅಂಗಾಂಗಗಳು ದೊಡ್ಡದಾಗ್ತದೆ ಟ್ರೋಫಿ ದೊಡ್ಡದಾಗ್ತದೆ ಹಾಗೆ ಮಗು ಸಹ ಓವರ್ ಆಲ್ ಸೈಝ್ ದೊಡ್ಡದಾಗ್ತದೆ ಅದಕ್ಕೆ ನಾವು ಮ್ಯಾಕ್ರೋಸೋಮಿಯಾ ಅಂತ ಹೇಳೋದು ಆದರೆ ಇದು ಒಳ್ಳೆಯದು ಮಗು ದೊಡ್ಡದಾಗ್ತದೆ ಅಂದರೆ ಅತಿ ದೊಡ್ಡದಾದರೆ ಅದು ಒಳ್ಳೆಯದಲ್ಲ ಅವರಿಗೆ ಫ್ಯೂಚರಲ್ಲಿ ಮಗು ಬೆಳೆಯುವಾಗ ಹುಟ್ಟಿದಾಗ ಅಲ್ಲ ಆಮೇಲೆ ಅವರಿಗೆ ಡಯಾಬಿಟಿಸು ಒಬೆಸಿಟಿ ಮತ್ತು ಹೈ ಹೈ ಪ್ರೆಷರ್ ಹೈಪರ್ ಟೆನ್ಷನ್ ಈ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ ಹಾಗಾಗಿ ತುಂಬ ದೊಡ್ಡದಾದರೆ ಒಳ್ಳೆಯದಲ್ಲ ಈಗ ತ್ರೀ ಪಾಯಿಂಟ್ ಫೋರ್ ಕೆಜಿಸ್ ತ್ರೀ ಪಾಯಿಂಟ್ ಸಿಕ್ಸ್ ಜಿಸಿಂದ ಜಾಸ್ತಿ ದೊಡ್ಡದು ಹುಟ್ಟಿದಾಗ ಇದ್ರೆ ಅದು ಒಳ್ಳೇದಲ್ಲ ಅಂದರೆ ಮ್ಯಾಕ್ರೋಸೋಮಿಕ್ ಬೇಬಿ ಅಂತ ಹೇಳ್ತೇವೆ ಹಾಗೆ ಡಯಾಬಿಟಿಸ್ ತಾಯಿಗೆ ಡಯಾಬಿಟಿಸ್ ಇದ್ದಾಗ ಮಗುವಿಗೆ ರಕ್ತ ಸಂಚಾಲನೆಯಲ್ಲಿ ಪ್ರಾಬ್ಲಮ್ ಬರ್ಬೋದು ಸಡನ್ ಆಗಿ ಇಂಟ್ರ ಯುಟ್ರೈನ್ ಡೆತ್ ಮಗು ಸಡನ್ ಆಗಿ ಗರ್ಭಕೋಶದಲ್ಲೇ ತೀರಿ ಹೋಗ್ಬೋದು ತಾಯಿಗೆ ಶುಗರ್ ಜಾಸ್ತಿ ಆದರೆ ಕಂಟ್ರೋಲ್ ಇರೋದಿದ್ರೆ ಹಾಗೆ ಮಗುವಿನ ಹಾರ್ಟ್ಬೀಟ್ ಸಡನ್ ಸ್ಟಾಪ್ ಆಗುವಂಥದ್ದು ನೋಡಿದ್ದೇವೆ ಮತ್ತು ಪಾಲಿಹೈಡ್ರಾಮ್ನೂಸ್ ಅಂತ ಅಂದರೆ ತಾಯಿಗೆ ಶುಗರ್ ಇದ್ದರೆ ತಾಯಿಯ ಗರ್ಭ ಗರ್ಭದಲ್ಲಿ ಜಾಸ್ತಿ ನೀರು ಅದು ಅತಿ ಸಹ ಇರಬಾರ್ದು ಕಮ್ಮಿ ಸಹ ಇರಬಾರ್ದು ಜಾಸ್ತಿ ಇರ ಪಾಲಿಹೈಡ್ರಾಮ್ನೂಸ್ ಅದಿದ್ದರೆ ಮಗುಗೆ ಪ್ರಾಬ್ಲಮ್ ಆಗ್ಬೋದು ಇನ್ನೊಂದು ಜಾಸ್ತಿ ಸಿಝೇರಿಯನ್ ಮಾಡಬೇಕಾಗಿ ಬರ್ತದೆ ಯಾಕಂದರೆ ಮಗು ದೊಡ್ಡದಾದ ಕೂಡಲೇ ನಾರ್ಮಲ್ ಆಗಿ ಡೆಲಿವರಿ ಆಗೋದಿಲ್ಲ ಮಗುವಿನ ಶೋಲ್ಡರ್ ಅಡ್ಡ ಬರ್ತದೆ ಶೋಲ್ಡರ್ ಡಿಸ್ಟೋಷನ್ ಅಂತ ಹೇಳ್ತೇವೆ ಹಾಗಾಗಿ ಜಾಸ್ತಿ ನಾವು ಸಿಝೇರಿಯನ್ ಸೆಕ್ಷನ್ನ ನೋಡ್ತೇವೆ ಈ ಈ ಮಕ್ಕಳಲ್ಲಿ ಮತ್ತು ಹುಟ್ಟಿದ ತಕ್ಷಣ ಅವರಲ್ಲಿ ಗ್ಲೂಕೋಸ್ ಲೋ ಆಗ್ತದೆ ಈ ಮಕ್ಕಳಿಗೆ ಡಯಾಬಿಟಿಸ್ ಕೂಡಲೇ ಬರೋದಿಲ್ಲ ಇನ್ಫ್ಯಾಕ್ಟ್ ಅವರಿಗೆ ಲೋ ಆಗ್ತದೆ ಶುಗರ್ ಹುಟ್ಟಿದಾಗ ನ್ಯೂನೇಟಲ್ ಹೈಪೋಗ್ಲೈಸಿಮಿ ಆಗ್ತದೆ ಯಾಕಂದರೆ ಶರೀರದಲ್ಲಿ ಅವರಿಗೆ ತಾಯಿಯ ಶುಗರ್ ಹೋಗ್ತಾ ಇರ್ತದೆ ಅವರ ತ ಶರೀರದಲ್ಲಿ ಗ್ಲುಕೋಸ್ ಜಾಸ್ತಿ ಆದ ಕಾರಣ ಸಹ ಜಾಸ್ತಿ ಆಗ್ತದೆ ಹುಟ್ಟಿದ ಮೇಲೆ ಆ ಗ್ಲೂಕೋಸ್ ಸಪ್ಲೈ ಸ್ಟಾಪ್ ಆಗ್ತದೆ ಆದರೆ ಇನ್ಸುಲಿನ್ನಿಂದಾಗಿ ಲೋ ಶುಗರ್ ಹಾಗಾಗಿ ಅವರಿಗೆ ಇಮಿಡಿಯೇಟ್ ಫೀಡ್ ಮಾಡೋದು ಅದೆಲ್ಲ ಇಂಪಾರ್ಟೆಂಟ್ ಆದರೆ ನಾವು ಕಂಟ್ರೋಲ್ ಮಾಡಿದರೆ ಇದು ಪ್ರಾ ಅನ್ನು ಮಿನಿಮೈಸ್ ಮಾಡ್ಬೋದು ಗರ್ಭಿಣಿಯರಿಗಿರುವಂಥ ಶುಗರ್ ಅವರು ಡೆಲಿವರಿ ಆದ ನಂತರ ಕಂಟ್ರೋಲ್ ಬರುತ್ತಾ ಅಥವಾ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ಅಂದರೆ ಅವರಿಗೆ ಶುಗರ್ ಮತ್ತೆ ತೊಂದರೆಗಳಾಗುತ್ತೆ ಅದರಿಂದ ಅಂತ ಹ್ಞೂ ಆ್ಯಕ್ಚುಲಿ ಮೊದಲೇ ಡಯಾಬಿಟಿಸ್ ಇದ್ದರೆ ಅದು ಕಂಟಿನ್ಯೂ ಆಗ್ಬೋದು ಇಲ್ಲದಿದ್ದರೆ ಸಹ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಈಗ ಐದನೇ ಆರನೇ ತಿಂಗಳಲ್ಲಿ ಬಂದರೆ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಒಂದು ವಯಸ್ಸಾಗಿರ್ತದೆ ಏಜ್ ಆದಾಗ ಶರೀರದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತದ್ದು ಜಾಸ್ತಿ ಆಗ್ತದೆ ಹಾಗೆ ಶುಗರ್ ಬರುವ ಸಾಧ್ಯತೆ ಜಾಸ್ತಿ ಹಾಗೆ ಅವರಿಗೆ ಮೂರನೇ ತಿಂಗಳಲ್ಲೇ ಬರ್ಬೋದು ಮೂರನೇ ಪ್ರೆಗ್ನೆನ್ಸಿ ಏನಾದರೂ ಆದರೆ ಮೂರನೇ ಸತಿ ಗರ್ಭಿಣಿ ಆದರೆ ಆಗ ಫಸ್ಟಿಗೆ ಇರ್ಬೋದು ಅವರಿಗೆ ಹಾಗೆ ಒಂದದು ಇನ್ನೊಂದು ತಕ್ಷಣ ಪ್ಲಾಸೆಂಟ ಡೆಲಿವರಿ ಆದ ಕೂಡಲೇ ಪ್ಲಾಸೆಂಟದಿಂದ ತಯಾರಾಗುವ ಹಾರ್ಮೋನ್ಸ್ ಎಲ್ಲ ಕಡಿಮೆ ಆಗುವ ಕಾರಣ ಶುಗರ್ ಡೌನ್ ಆಗ್ತದೆ ಹುಟ್ ಅಂದರೆ ಡೆಲಿವರಿ ಆದ ಮೇಲೆ ಅವರಿಗೆ ತಕ್ಷಣ ಬೇಕಾಗೋದಿಲ್ಲ ಆದರೆ ಟೆನ್ ಟೈಮ್ಸ್ ಹತ್ತು ಪಾಲು ಅವರಿಗೆ ಮುಂದೆ ಫ್ಯೂಚರಲ್ಲಿ ಶುಗರ್ ಬರುವ ಸಾಧ್ಯತೆ ಜಾಸ್ತಿ ಆಗ್ತದೆ ಇರುತ್ತದೆ ಹಾಗಾಗಿ ಅವರು ಫೀಡಿಂಗ್ ಪೀರಿಯಡ್ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಆದ ಮೇಲೆ ನಾರ್ಮಲ್ ವೈಟ್ ಗೆ ಬರ್ಲಿಕ್ಕೆ ಟ್ರೈ ಮಾಡಬೇಕು ಎಕ್ಸಸೈಸ್ ಡಯಟ್ ಎಲ್ಲ ಪ್ರೌಢಾವಸ್ಥೆಯಲ್ಲಿ ಕಂಡು ಬರುವಂತಹ ಸಾಮಾನ್ಯ ಸಮಸ್ಯೆಗಳು ಯಾವುದೆಲ್ಲ ಅದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆನ ನೀವು ಕೊಡ್ತೀರ ಅಥವಾ ನಿಮ್ಮಲ್ಲಿ ಬರುವಂತಹ ಪೇಶೆಂಟ್ಗಳು ಯಾವ ರೀತಿಯಾದಂತಹ ಸಮಸ್ಯೆಯನ್ನ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಅಂತ ಪ್ರೌಢಾವಸ್ಥೆ ಅಂದರೆ ಪ್ಯೂಬರ್ಟಿ ಒಂದು ಒಂದು ಇಂಪಾರ್ಟೆಂಟ್ ಫೇಸ್ ಈಗ ಲೈಫಲ್ಲಿ ಅಂದರೆ ಅದು ಕರೆಕ್ಟಾದ ಟೈಮಿಗೆ ಆಗಬೇಕು ಆ ಟೈಮಿದು ಕ್ರೂಷಲ್ ಆ ಟೈಮ್ ಯಾಕೆ ಅಂದರೆ ಅದು ಬೇಗ ಆದರೆ ಅವರ ಹಾರ್ಮೋನ್ಸ್ ಈಗ ಗೊನ್ನಾಡಿಸಿದ ಬರುವ ಹಾರ್ಮೋನ್ಸ್ ಈಗ ಓವರಿನ್ ಹಾರ್ಮೋನ್ಸ್ ಇರ್ಬೋದು ಟೆಸ್ಟಿಕ್ಯುಲರ್ ಹಾರ್ಮೋನ್ಸ್ ಇರ್ಬೋದು ಅದು ಬೇಗ ಆದ ಕೂಡಲೇ ಅವರ ಹೈಟ್ ಸಾಕಷ್ಟು ಬರುವುದಿಲ್ಲ ಅದು ತುಂಬ ಲೇಟ್ ಆದರೆ ಸಹ ತುಂಬ ಪ್ರಾಬ್ಲಮ್ ಆಗ್ತದೆ ಅಂದರೆ ಮೂಳೆ ಆಗುವುದಿಲ್ಲ ಈ ನಾನು ಹೇಗೆ ಹೇಳೋದಂದರೆ ಈಗ ಲೇ ಹುಡುಗಿಯರಲ್ಲಿ ಅವರು ಯೌವನಕ್ಕೆ ಕಾಲಿಡುವಾಗ ಫಸ್ಟ್ ಅವ್ರಿಗೆ ಅವರದ್ರಲ್ಲಿ ಓವರೀಸಲ್ಲಿ ಕೆಲವು ಹಾರ್ಮೋನ್ಸ್ ತಯಾರಾಗ್ತದೆ ಆ ಹಾರ್ಮೋನ್ಸಿಂದ ಫಸ್ಟ್ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗ್ತದೆ ಆಮೇಲೆ ಅವರಿಗೆ ಮುಟ್ಟು ತಿಂಗಳು ತಿಂಗಳು ಮುಟ್ಟಾಗ್ತದೆ ಗರ್ಭ ಕೋಶ ಬೆಳೀತದೆ ಮುಟ್ಟು ತಿಂಗಳು ತಿಂಗಳು ಆಗ್ತದೆ ಅದು ಈ ಓವರೀಸಿಂದ ಬರುವ ಈಸ್ಟ್ರೋಜನ್ ಹಾರ್ಮೋನ್ ಪ್ರೊಜೆಸ್ಟ್ರೋನ್ ಹಾರ್ಮೋನ್ ಈ ಮೂಳೆಗಳ ಹೆಲ್ತಿಗೆ ಬಹಳ ಇಂಪಾರ್ಟೆಂಟ್ ಅದು ಬೇಗ ಅವರಿಗೆ ಸಿಗದಿದ್ದರೆ ಟೈಮಿಗೆ ಯಾವ ಟೈಮಿಗೆ ಸಿಗಬೇಕು ಅದು ಸಿಗದಿದ್ದರೆ ಲೇಟ್ ಆದ ಕೂಡಲೇ ಆ ಮೂಳೆ ಗಟ್ಟಿಯಾಗುವುದಿಲ್ಲ ಅದು ಪೀಕ್ ಬೋನ್ ಮಾಸ್ ಅಂತ ನಾವು ಹೇಳ್ತೇವೆ ಯಾವ ಏಜಲ್ಲಿ ಅವರಿಗೆ ಆ ಪೀಕ್ ಬೋನ್ ಮಾಸ್ ಬೆಳೀತದೆ ಆಗ್ತದೆ ಅದರಿಂದ ಲೇಟ್ ಆದ ಕೂಡಲೇ ಅವರಿಗೆ ಆ ಪೀಕ್ ಬೋನ್ ಮಾಸೇ ಕಡಿಮೆ ಆಗಿಬಿಡ್ತದೆ ಹಾಗಾಗಿ ವಯಸ್ಸಾದಾಗ ಅವರಿಗೆ ಬೇಗ ಮೂಳೆ ಕರಗಿ ಆಸ್ಟೋಪೊರೊಸಿಸ್ ಆಗುವ ಸಾಧ್ಯತೆ ಜಾಸ್ತಿ ಆಗ್ತದೆ ಇದು ಡಿಲೇಡ್ ಪ್ಯೂಬರ್ಟಿ ಆದರೆ ಪ್ರಿಕಾಷಸ್ ಪ್ಯೂಬರ್ಟಿ ಅಂತ ಒಂದು ಥರದ ಕಾಯಿಲೆಗಳಿದೆ ಪ್ರಿಕಾಷನ್ಸ್ ಪ್ಯೂಬರ್ಟಿ ಅಂದರೆ ಈಗ ಒಂದು ಆರು ವರ್ಷಕ್ಕೆ ಆರು ವರ್ಷಕ್ಕಿಂತ ಮುಂಚೆ ಅಥವಾ ನಾಲ್ಕು ವರ್ಷಕ್ಕೆ ಮೂರು ವರ್ಷಕ್ಕೆ ಸಹ ಮುಟ್ಟಾದ ಹುಡುಗಿಯರನ್ನು ನಾವು ನೋಡಿದ್ದೇವೆ ಅದು ಬಹಳ ಥರದ ಕಾಯಿಲೆಗಳಿಂದ ಇರ್ಬೋದು ಕೆಲವು ಸತಿ ಬ್ರೈನಲ್ಲಿ ಒಂದು ಟ್ಯೂಮರಿಂದ ಆ ಹಾರ್ಮೋನ್ ತಯಾರಾಗಲಿಕ್ಕೆ ಶುರು ಆಗ್ಬೋದು ಬ್ರೈನ್ ಪಿಟ್ಯೂಟ್ರಿ ಗ್ಲ್ಯಾಂಡಿಂದ ಒಂದು ಹಾರ್ಮೋನ್ ತಯಾರಾಗಿ ಅದು ಓವರೀಸನ್ನು ಸ್ಟಿಮ್ಯುಲೇಟ್ ಮಾಡಿ ಅಲ್ಲಿಂದ ಒಂದು ಹಾರ್ಮೋನಿಂದಾಗಿ ಬೇಗ ಮುಟ್ಟಾಗಿ ಆಗ ಅವರು ಕುಳ್ಳರಾಗಿ ಬಿಡ್ತಾರೆ ಪ್ಲಸ್ ಆ ಟ್ಯೂಮರಿಂದ ಬೇರೆ ಪ್ರಾಬ್ಲಮ್ಸ್ ಹಾಗೆ ಬೇಗ ಬೇಗ ಅಥವಾ ಲೇಟ್ ಪ್ಯೂಬರ್ಟಿ ಆದರೆ ಯಾಕೆ ಆದದ್ದು ಅಂತ ನಾವು ಹುಡುಕಬೇಕು ಹಾಗೆ ಈಗ ಗಂಡು ಮಕ್ಕಳಲ್ಲಿ ನಾವು ನೋಡಿದರೆ ಫಸ್ಟ್ ಅವರ ಟೆಸ್ಟಿಸ್ ಡೆವಲಪ್ ಆಗೋದು ಆ ಆರ್ಡರ್ ಸಹ ಇಂಪಾರ್ಟೆಂಟ್ ಫಸ್ಟ್ ಟೆಸ್ಟಿಸ್ ಆಮೇಲೆ ಅವರಿಗೆ ಕಂಕ್ಳಲ್ಲಿ ಕೂದಲು ಬರೋದು ಗಡ್ಡ ಮೀಸೆ ಬರೋದು ಆಮೇಲೆ ಹೈಟ್ ಬೆಳೀತದೆ ಸೊ ಅದು ಬೇಗ ಆದ ಕೂಡಲೇ ಎಡ್ರಿನಲ್ ಗ್ಲ್ಯಾಂಡ್ ಸಮಸ್ಯೆಗಳಿಂದ ಹಾಗೆ ಆಗ್ಬೋದು ಒಂದು ಗಡ್ಡೆ ಅದರಿಂದ ಟೆಸ್ಟ್ ಇರೋ ಒಂದು ತಯಾರಾದರೆ ಆಗ್ಬೋದು ಬಹಳ ಕ ಥರದ ಬ್ರೈನಲ್ಲಿ ಟ್ಯೂಮರ್ಸ್ ಇದ್ದರೆ ಹಾಗೆ ಬೇಗ ಅವರದ್ದು ಯವನ ಸ್ಟಾರ್ಟ್ ಆಗ್ಬೋದು ಯಾಕೆ ಆದದ್ದು ಅಂತ ನಾವು ಹುಡುಕ್ಬೇಕಾಗ್ತದೆ ಈ ಪ್ಯೂಬರ್ಟಿ ಕಾಯಿಲೆಯಲ್ಲಿ ಸೆಂಟ್ರಲ್ ಆ್ಯಂಡ್ ಪೆರಿಫ್ರಲ್ ಅಂತ ಇರ್ತದೆ ಸೆಂಟ್ರಲ್ ಅಂದರೆ ಈಗ ಎಕ್ಸ್ಪ್ಲೇನ್ ಮಾಡೋದಾದರೆ ಪ್ಯೂಬರ್ಟಿ ಹೇಗೆ ಸ್ಟಾರ್ಟ್ ಆಗೋದು ಅಂದರೆ ಫಸ್ಟ್ ಹೈಪೋಥಾಲಮಸ್ ಅಂತ ಬ್ರೈನಲ್ಲಿ ಒಂದು ಜಿ ಎನ್ ಆರ್ ಎಚ್ ಅಂತ ಹಾರ್ಮೋನ್ ತಯಾರಾಗ್ತದೆ ಅದು ಪಿಟ್ಯೂಟ್ರಿ ಗ್ಲ್ಯಾಂಡಲ್ಲಿ ಬ್ರೈನಲ್ಲಿ ಇನ್ನೊಂದು ಗ್ಲ್ಯಾಂಡ್ ಪಿಟ್ಯೂಟ್ರಿ ಅನ್ನು ಸ್ಟಿಮ್ಯುಲೇಟ್ ಮಾಡಿ ಅಲ್ಲಿಂದ ಎರಡು ಹಾರ್ಮೋನ್ಗಳು ಟೆಸ್ಟಿಸ್ ಗಂಡಸರಲ್ಲಿ ಅಥವಾ ಓವರೀಸ್ ಲೇಡೀಸಲ್ಲಿ ಇದನ್ನು ಸ್ಟಿಮ್ಯುಲೇಟ್ ಮಾಡಿ ಅಲ್ಲಿಂದ ಸೊ ಎಂಡೋಕ್ರನಾಲಜಿಯಲ್ಲಿ ಯಾವಾಗಲೂ ಹಾಗೆ ಒಂದು ಹಾರ್ಮೋನಿಂದ ಒಂದು ಚೈನ್ ಆಫ್ ಹಾರ್ಮೋನ್ಸ್ ಒಂದು ಇನ್ನೊಂದನ್ನು ಸ್ಟಿಮ್ಯುಲೇಟ್ ಸೊ ಯಾವುದೇ ಹಂತದಲ್ಲಿ ಪ್ರಾಬ್ಲಮ್ ಬಂದರೆ ಅವರ ಯೌವನ ಲೇಟ್ ಆಗ್ಬೋದು ಬೇಗ ಆಗ್ಬೋದು ಹಾಗಾಗಿ ಅದನ್ನು ಕಂಡು ಹುಡುಕಿ ಯಾಕೆ ಹಾಗೆ ಆಯಿತು ಅದನ್ನು ನಾವು ಟ್ರೀಟ್ಮೆಂಟ್ ಕೊಡಬೇಕು ಈಗ ಬೇಗ ಪ್ಯೂಬರ್ಟಿ ಆದರೆ ಅದನ್ನು ನಿಲ್ಲಿಸಬೇಕು ನಾವು ಅಲ್ಲಿ ಈಗ ಒಂದು ಆರು ವರ್ಷ ಐದು ವರ್ಷಕ್ಕೆ ಅವರಿಗೆ ಮುಟ್ಟಾದರೆ ಅದು ಯಾಕೆ ಆಯಿತು ಅಂತ ನೋಡಿ ಬ್ರೈನ್ ಟ್ಯೂಮರ್ ಇದ್ದರೆ ನ್ಯೂರೋಸರ್ಜನ್ಗಳನ್ನು ಕಳ್ ಹತ್ರ ಕಳಿಸಿ ಆಪ್ರೇಷನ್ ಮಾಡಬೇಕಾಗ್ಬೋದು ಒಂದು ಹಾರ್ಮೋನ್ ಮಾತ್ರೆ ಕೊಟ್ಟು ಇಂಜೆಕ್ಷನ್ ಕೊಟ್ಟು ನಾವು ಅದನ್ನು ನಿಲ್ಲಿಸ್ತೇವೆ ಯಾವ ಏಜಿಗೆ ಅವರಿಗೆ ಮುಟ್ಟಾಗಬೇಕು ಆ ಏಜಿಗೆ ಬರುವ ಹಾಗೆ ನಾವು ಮಾಡ್ತೇವೆ ಲೇಟ್ ಆದ ಕೂಡಲೇ ಅದು ಯಾಕೆ ಆಯಿತು ಅಂತ ನೋಡಿ ಅದನ್ನು ಟ್ರೀಟ್ ಮಾಡಬೇಕಾಗ್ತದೆ ಕೆಲವು ಸತಿ ಓವರೀಸ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದ್ರೆ ಅವರಿಗೆ ಮುಟ್ಟೆ ಆಗೋದಿಲ್ಲ ಆಗ ನಾವು ಅವರಿಗೆ ತಿಂಗಳು ತಿಂಗಳು ಮುಟ್ಟಾಗುವ ಹಾಗೆ ಹಾರ್ಮೋನ್ ಪಿಲ್ಸ್ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಕೊಡಬೇಕಾಗ್ತದೆ ಇಲ್ಲದಿದ್ದರೆ ಮೂಳೆ ಕರಗಿ ಹೋಗ್ತದೆ ಅವರದು ಆಸ್ಟೋಪೊರೊಸಿಸ್ ಆಗ್ತದೆ ಗಂಡು ಮಕ್ಕಳಲ್ಲಿ ಸಹ ಹಾಗೆ ಟೆಸ್ಟೋಸ್ಟಿರೋ ನಾವು ಒಮ್ಮೊಮ್ಮೆ ಅವರಿಗೆ ಲೈಫ್ ಲಾಂಗ್ ಇಂಜೆಕ್ಷನ್ ಬೇಕಾಗ್ಬೋದು ಈಗ ಪಿಟ್ಯೂಟ್ರಿ ಗ್ಲ್ಯಾಂಡ್ ಕಂಪ್ಲೀಟಾಗಿ ಡ್ಯಾಮೇಜ್ ಆದರೆ ಈಗ ಒಂದು ಉದಾಹರಣೆ ಕೊಡಬೇಕಾದ್ರೆ ಈಗ ಹಾವು ಕಚ್ಚಿ ಇದು ಯಾರೂ ಹಾಗೆ ಇಮ್ಯಾಜಿನೇ ಮಾಡಲಿಕ್ಕಿಲ್ಲ ಈಗ ಒಂದು ರಸಲ್ಸ್ ವೈಪರ್ ಒಂದು ಹಾವು ಕಚ್ಚಿ ಆ ವಿಷದಿಂದ ಅವರ ಪಿಟ್ಯೂಟ್ರಿಯಲ್ಲಿ ಬ್ಲೀಡಿಂಗ್ ಆಗಿದ್ದರೆ ಯಾವಾಗಲೂ ಒಂದು ಹತ್ತು ವರ್ಷ ಹಿಂದೆ ಒಂದು ಚಿಕ್ಕ ಹುಡುಗ ಇದ್ದಾಗ ಆಮೇಲೆ ಅವರಿಗೆ ಡೆವಲಪ್ಮೆಂಟೇ ಆಗೋದಿಲ್ಲ ಅಂದರೆ ಗಡ್ಡ ಮೀಸೆ ಬರೋದಿಲ್ಲ ಹೀಗೆ ಅದು ಹೇಗೆ ಆಯಿತು ಅಂದರೆ ಅಲ್ಲಿಂದ ಆ ಪಿಟ್ಯೂಟ್ರಿ ಗ್ಲ್ಯಾಂಡಿಂದ ಅವರ ಆಗಿ ಅಲ್ಲಿಂದ ಹಾರ್ಮೋನೇ ಟೆಸ್ಟೋಸ್ಟನ್ ಹಾರ್ಮೋನೇ ತಯಾರಾಗಿಲ್ಲ ಸೊ ನಾವು ಆ ರೀತಿ ಆ ಹಿಸ್ಟ್ರಿ ಕೇಳಿ ಮತ್ತು ಸ್ಕ್ಯಾನ್ ಮಾಡಿ ಅಲ್ಲಿ ಮತ್ತು ಅದು ಫುಲ್ ಪಿಟ್ಯೂಟ್ರಿಗ್ಲ್ಯಾಂಡೇ ಕರಗಿರ್ತದೆ ಸೊ ಅಂತವರಿಗೆ ಲೈಫ್ ಲಾಂಗ್ ನಾವು ಟೆಸ್ಟೋಸ್ಟಿರೋನ್ ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಇನ್ನು ಮದುವೆಯಾಗಿ ಇನ್ನು ಮಕ್ಕಳಾಗೋ ಟೈಮಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಬೇರೆ ಥರದ ಟ್ರೀಟ್ಮೆಂಟ್ ಬೇಕಾಗ್ಬೋದು ಹಾಗೆ ಅದು ವೆರಿ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ ಪಿಟ್ಯು ಪ್ಯೂಬರ್ಟಿ ಕಾಯಿಲೆ ತುಂಬಾ ಅದು ಯುನೀಕ್ ಎಂಡೋಕ್ರೈನಾಲಜಿಸ್ಟ್ರೆ ಅದನ್ನು ಟ್ರೀಟ್ ಮಾಡುದು ಹೆಚ್ಚಾಗಿ ಅದನ್ಕ ಹೆಚ್ಚಾಗಿ ಸಮಸ್ಯೆನ ಹೇಳ್ಕೊಳ್ಳಿಕ್ಕೂ ನಾಚಿಕೆ ಕೊಡುವಂತದ್ದು ಅದಕ್ಕೆ ಮೆಡಿಸಿನ್ ಇದೆ ಅಂತ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಅದನ್ಗೆ ಚಿಕಿತ್ಸೆ ಕೊಡ್ತಾರ ಅಥವಾ ಅದಕ್ಕೆ ಡಾಕ್ಟರ್ಗಳ ಹತ್ರ ಹೋಗಿ ಅಂತಾನೆ ಹೌದು ಅಂದ್ರೆ ಅದು ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ ಕೆಲವರು ಈಗ ಒಂದು ಚಿಕ್ಕ ಮೂರು ವರ್ಷದ ಮಗು ಅವ್ರ ಮಗು ಇದು ತಾಯಿ ತಿಂಗಳು ತಿಂಗಳು ಮಗುವಿಗೆ ಮುಟ್ಟಾಗ್ಲಿಕ್ಕೆ ಶುರು ಆಯ್ತು ಸೊ ತಾಯಿ ನಮ್ಮ ಹತ್ರ ಕರ್ಕೊಂಡೇ ಬಂದಿರಲಿಲ್ಲ ಹೆಸಿಟೇಷನ್ ಇಂದ ಸೊ ಅದು ಸಹ ಒಂದು ಜೆನೆಟಿಕ್ ಕಾಯಿಲೆಯಿಂದಾಗಿ ಇಲ್ಲದಿದ್ರೆ ಮಗು ಅಷ್ಟೇ ಕುಳ್ಳಾಗಿ ಉಳಿತು ಬೆಳೆ ಆಗುದಿಲ್ಲ ಹಾಗಾಗಿ ಡಾಕ್ಟರ್ ನೀವು ಎಡರ್ನಲ್ ಗ್ರಂಥಿಗಳ ಬಗ್ಗೆ ಹೇಳಿದ್ರಿ ಈಗ ಮಾತಾಡಬೇಕಾದ್ರೆ ಈ ಎಡರ್ನಲ್ ಗ್ರಂಥಿಗಳಿಂದ ಯಾವೆಲ್ಲ ಹಾರ್ಮೋನ್ಗಳು ಬಿಡುಗಡೆ ಆಗುತ್ತೆ ಅಥವಾ ಅದ್ರ ಅದರಿಂದ ಆಗುವಂಥ ಸಮಸ್ಯೆಗಳೇನಾದರೂ ಇದೆಯಾ ಅಂತ ಒಂದು ವೀಕ್ಷಕರಿಗೆ ಮಾಹಿತಿ ನನಗೆ ಎಡ್ರಿನಲ್ ಗ್ಲ್ಯಾಂಡ್ ಅಂದರೆ ಸುಪ್ರಾರೀನಲ್ ಎಡ್ರಿನಲ್ ಅಂದರೆ ಕಿಡ್ನಿಯಿಂದ ಮೇಲೆ ಎರಡು ಗ್ರಂಥಿಗಳಿದೆ ಅದು ಬಹ ತುಂಬ ಚಿಕ್ಕ ಗ್ರಂಥಿ ಆದರೆ ಬಹಳ ಇಂಪಾರ್ಟೆಂಟ್ ಗ್ರಂಥಿ ಅದರಿಂದ ಬಹಳಷ್ಟು ಹಾರ್ಮೋನ್ ತಯಾರಾಗ್ತದೆ ಎಡ್ ಅದರ ಹೊರಗಿನ ಸೈಡ್ ಎಡ್ರಿನಲ್ ಕಾರ್ಟೆಕ್ಸ್ ಕಾರ್ಟೆಕ್ಸಿಂದ ಒಂದು ಕಾರ್ಟಿಸೋಲ್ ಅಂತ ಹಾರ್ಮೋನ್ ತಯಾರಾಗ್ತದೆ ಆಲ್ಡೋಸ್ಟಿರೋನ್ ಹಾರ್ಮೋನ್ ಮತ್ತು ಎಡ್ರಿನಲ್ ಆ್ಯಂಡ್ರೋಜನ್ಸ್ ಅಂತ ತಯಾರಾಗ್ತದೆ ಅದರ ಒಳಗಿನ ಭಾಗ ಅಂದರೆ ಎಡ್ರಿನಲ್ ಮೆಡ್ಯುಲಾ ಅದರಿಂದ ನಮ್ಮ ಎಡ್ರಿನಾಲಿನ್ ನಾರ್ ಎಡ್ರಿನಾಲಿನ್ ಈ ಹೆಸರು ಆ್ಯಕ್ಚುಲಿ ಎಡ್ರಿನಲ್ ಗ್ರ್ಯಾಂಡ್ ಅದರಿಂದ ಬಂದು ಬಂದಂಥದ್ದು ಈಗ ಎಡ್ರಿನಾಲಿನ್ ರಶ್ ಅಂತ ನಾವು ಹೇಳ್ತೇವೆ ಏನಾದರೂ ಟೆನ್ಷನ್ ಆದಾಗ ನರ್ವಸ್ ಆದಾಗ ಸೊ ಆ ಕ್ಯಾಟಕೋಲಮೈನ್ಸ್ ಅಥವಾ ಎಡ್ ಎಡ್ರಿನಲ್ ಎಡ್ರಿನಾಲಿನ್ ನಾರ್ ಎಡ್ರಿನಾಲಿನ್ ಅದರಿಂದ ತಯಾರಾಗೋದು ಮೆಡುಲಾದಿಂದ ಇದಕ್ಕೆ ಬಹಳ ವೆರೈಟಿ ಆಫ್ ಫಂಕ್ಷನ್ಸ್ ಇರ್ತದೆ ಈಗ ಫಾರ್ ಎಕ್ಸಾಂಪಲ್ ಕಾರಿಸೋಲಲ್ಲಿ ಕಾರ್ಟಿಸೋಲಿಂದ ನಮ್ಮ ಶರೀರದ ಎಲ್ಲ ಫಂಕ್ಷನ್ಸಿಗೆ ಅದು ಅಗತ್ಯ ಬಿ ಪಿ ಮೇಂಟೈನ್ ಮಾಡೋದಾಗಲಿ ನಮ್ಮ ನಾವು ಆಹಾರ ಸೇವಿಸಿದನ್ನ ಪಚನ ಆಗಲಿಕ್ಕೆ ಎಲ್ಲ ಸರಿ ಆಗಲಿಕ್ಕೆ ಹಾರ್ಟ್ ಸರಿ ಕೆಲಸ ಮಾಡಲಿಕ್ಕೆ ಎಲ್ಲದಕ್ಕೆ ಬಹಳ ಮುಖ್ಯ ಸೊ ಈ ಕಾರ್ಟಿಸೋಲ್ ಹಾರ್ಮೋನ್ ಕಡಿಮೆ ಆದರೆ ತುಂಬ ಸೀರಿಯಸ್ ಆಗ್ಬೋದು ಒಬ್ರು ಅಂದರೆ ವೆಯ್ಟ್ ಕಮ್ಮಿ ಆಗ್ಬೋದು ಮತ್ತು ವಾಂತಿ ತೂಕ ಈಗ ಚಿಕ್ಕ ಮಕ್ಕಳಲ್ಲಿ ಬೆಳವಣಿಗೆಯೇ ಆಗಲಿಕ್ಕಿಲ್ಲ ಹಾಗಾಗಿ ಅದು ಯಾಕೆ ಆಯಿತು ಎಡ್ರಿನಲ್ ಗ್ಲ್ಯಾಂಡ್ಸ್ ಇದು ಟಿ ಬಿ ಕಾಯಿಲೆಯಿಂದ ಆಗಬಹುದು ಅದು ಮೋಸ್ಟ್ ಕಾಮನ್ ಕಾಯಿಲೆ ಇನ್ನೊಂದು ನಾವು ಆಲ್ಡೋಸ್ಟಿರೋನ್ ಹಾರ್ಮೋನ್ ಅಂತ ನಾನು ಹೇಳಿದೆ ಅದು ಬಿ ಪಿಯನ್ನು ಮೇಂಟೈನ್ ಮಾಡುವಂಥದ್ದು ಶರೀರದಲ್ಲಿ ಈಗ ಆಲ್ಡೋಸ್ಟಿರೋನ್ ಅದರಲ್ಲಿ ಹೆಚ್ಚಾಗಿ ನಾವು ಏನು ನೋಡೋದು ಅಂದರೆ ಆಲ್ಡೋಸ್ಟಿರೋನ್ ತಯಾರು ಮಾಡುವ ಒಂದು ಟ್ಯೂಮರ್ ಒಂದು ಎಡಿನೋಮಾ ಅಂತ ಸೊ ಒಂದು ಗಡ್ಡೆ ತುಂಬ ಈಗ ನಮ್ಮ ಹತ್ರ ಈ ಈ ಪೇಷಂಟ್ಸ್ ಹೇಗೆ ಬರ್ತಾರೆ ಅಂದರೆ ಬಿ ಪಿ ತುಂಬ ಜಾಸ್ತಿ ಆಗ್ತದೆ ಪೇಷಂಟ್ಸಿಗೆ ನಾಲ್ಕು ಮಾತ್ರೆ ಇದು ಹೈಯೆಸ್ಟ್ ಡೋಸಲ್ಲಿ ಕೊಟ್ಟರೆ ಸಹ ಅವರ ಬಿ ಪಿ ಕಂಟ್ರೋಲೇ ಬರೋದಿಲ್ಲ ಹಾಗಾಗಿ ಆಗ ನಾವು ಅದು ಟ್ಯೂಮರ್ ಎಲ್ಲಿದೆ ಅಂತ ನೋಡಿ ಅದು ಸರ್ಜನಿಗೆ ರೆಫರ್ ಮಾಡಿ ಅದು ತೆಗೆದಾಗ ಅವರ ಬಿ ಪಿ ಕಂಟ್ರೋಲ್ ಬರ್ತದೆ ಹಾಗೆ ಈಗ ಎಡ್ರಿನಲ್ ಗ್ಲ್ಯಾಂಡ್ ಡ್ಯಾಮೇಜ್ ಆದರೆ ಆಲ್ಡೋಸ್ಟೋನ್ ಕು ತುಂಬ ಕಮ್ಮಿ ಆದರೂ ಡೇಂಜರೆ ಬಿ ಪಿ ಫುಲ್ ಡೌನ್ ಆಗ್ತದೆ ತಲೆ ಸುತ್ತು ಬರ್ತದೆ ಅವರಿಗೆ ಪ್ರಾಣವೇ ಹೋಗುವಷ್ಟು ಸೀರಿಯಸ್ ಆಗುವ ಚಾನ್ಸಸ್ ಇದೆ ಆಗ ನಾವು ಆಲ್ಡೋಸ್ಟಿರೋನ್ ಬದಲು ಒಂದು ಫ್ಲೂಡ್ರೊಕಾಟಿಸ್ ಅಂತ ಒಂದು ಹಾರ್ಮೋನ್ ಮಾತ್ರೆ ಅವರಿಗೆ ಕೊಡಬೇಕಾಗ್ಬೋದು ಟ್ರೀಟ್ಮೆಂಟಲ್ಲಿ ಇದು ಟಿ ಬಿ ಕಾಯಿಲೆ ಆಗಿ ಎಡ್ರಿನಲ್ ಗ್ಲ್ಯಾಂಡ್ಸ್ ಎಫೆಕ್ಟ್ ಆದರೆ ಕೆಲವರಿಗೆ ಹಾಗೆ ಆಗ್ತದೆ ಮತ್ತು ಎಡ್ರಿನಲ್ ಮೆಡ್ಯುಲಾದಿಂದ ಕ್ಯಾಟಕೊಲಾಮೀನ್ಸ್ ಅಂತ ನಾನು ಎಡ್ರಿನಲ್ ಆ್ಯಂಡ್ ನಾರ್ ಎಡ್ರಿನಲ್ ಅದರಿಂದ ಟ್ಯೂಮರ್ಸ್ ತಯಾರಾಗ್ಬೋದು ಆ ಮೆಡ್ಯುಲಾದಿಂದ ಸೆಂಟರ್ ಪಾರ್ಟಿಂದ ತಯಾರಾಗ್ಬೋದು ಅದಕ್ಕೆ ಫಿಯೋಕ್ರೊಮೊಸೈಟೊಮಾ ಅಂತ ಹೇಳ್ತೇವೆ ಅದು ಫಿಯೋಕ್ರೊಮೊಸೈಟೊಮಾ ಒಂದು ಶರೀರದಲ್ಲಿ ಒಂದು ಅದರ ಟ್ಯೂಮರ್ ಇದ್ದರೆ ಒಂದು ಟೈಮ್ ಬಾಂಬಿನ ಹಾಗೆ ಎನಿ ಟೈಮ್ ಪೇಷಂಟ್ ಸೀರಿಯಸ್ ಆಗ್ಬೋದು ಅಂತ ಬಿ ಪಿ ಸಡನ್ ಏರ್ಬೋದು ಅಂತ ಹೇಳ್ತೇವೆ ನಾವು ಫಿಯೋಕ್ರೊಮೊಸೈಟೊಮಾ ಇದ್ರೆ ಹಾಗಾಗಿ ಅಂತ ಇದ್ದಿದ್ರೆ ನಾವು ಸಹ ಮಾಡಬಾರ್ದು ಎಡ್ರಿನಲ್ ಗ್ಲ್ಯಾಂಡ್ ಇದು ಡಾಕ್ಟರ್ ಸ್ಥಿರಾಯ್ಡ್ನ ಬಳಕೆಯಿಂದ ನಮ್ಮ ಶರೀರಕ್ಕೆ ಏನಾದರೂ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ ಅದರಿಂದ ತೊಂದರೆಗಳೇನಾದರೂ ಆಗುತ್ತಾ ಸ್ತಿರಾಯ್ಡ್ನ ನಾವು ಜಾಸ್ತಿ ಬಳಸೋದ್ರಿಂದ ಅಂತ ಓಕೆ ಸ್ಟಿರಾಯ್ಡ್ ಬಹಳ ಥರದ ಗಳು ಇರ್ತವೆ ಅವು ಬೇರೆ ಬೇರೆ ಕಾಯಿಲೆಗೆ ಅಗತ್ಯ ಅಂದರೆ ಈಗ ಜಾಯಿಂಟ್ ಇದು ಕಾಯಿಲೆ ರೂಮಟೊಲಾಜಿಕಲ್ ಕಾಯಿಲೆ ಆರ್ಥ್ರೈಟಿಸ್ ಕೆಲವುದಕ್ಕೆ ಸ್ಟಿರಾಯ್ಡ್ ಬೇಕಾಗ್ತದೆ ಕೆಲವು ಸ್ಕಿನ್ ಕಂಡೀಷನ್ಸಿಗೆ ಸ್ಟಿರಾಯ್ಡ್ಸೇ ಬಳಸಬೇಕಾಗ್ತದೆ ಮತ್ತು ನಾನೀಗ ಹೇಳಿದಾಗ ಅಡ್ರಿನಲ್ ಇನ್ಸಫಿಷಿಯನ್ಸಿ ಇದ್ದರೆ ನಾವು ಸ್ಟಿರಾಯ್ಡ್ ಮಾತ್ರೆ ಕೊಡ್ತೇವೆ ಅದು ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಷ್ಟೇ ಕೊಡಬೇಕು ಸೊ ಅದನ್ನು ಈಗ ಹೆಚ್ಚಾಗಿ ನಾವು ನೋಡೋದು ಏನಂದರೆ ಅಸ್ತಮ ಕಾಯಿಲೆ ಅಥವಾ ಗಂಟು ನೋವು ಉಸಿರಾಟಕ್ಕೆ ತೊಂದರೆ ಆಗ್ತದೆ ಅಂತ ಅದು ಹಳೆ ಯಾವುದೋ ಒಂದು ಪ್ರಿಸ್ಕ್ರಿಪ್ಷನ್ ಇದ್ದರೆ ಪೇಷಂಟ್ಸ್ ಅದನ್ನೇ ತಗೊಳ್ತಾ ಇರ್ತಾರೆ ಪುನಃ ಪುನಃ ಅದೇ ತುಂಬ ಸೀರಿಯಸ್ ಅವರು ಕನ್ಸಲ್ಟ್ ಮಾಡೋದಿಲ್ಲ ಕೆಲವರು ಮತ್ತು ಗಂಟು ನೋವು ಮೂಳೆ ನೋವು ಅದು ಜಾಸ್ತಿ ಆದ ಕೂಡಲೇ ಅವರೇ ಸ್ಟಿರಾಯ್ಡ್ ಹೈ ಡೋಸಲ್ಲಿ ಬಳಸ್ತಾರೆ ಡಾಕ್ಟ್ರ್ ಹತ್ರ ಬರೋದಿಲ್ಲ ಸೊ ಅದು ಕಡಿಮೆ ಕಡಿಮೆ ಮಾಡಿ ನಾವು ನಿಲ್ಲಿಸಿ ಅದರ ಬದಲಿಗೆ ಬೇರೆ ಮಾತ್ರೆ ಕೊಡ್ತೇವೆ ತುಂಬ ಸಲ ಆದರೆ ಅವರಾಗೆ ಅವರು ತಕೊಂಡ್ರೆ ಅತಿ ಡೋಸಲ್ಲಿ ತಕೊಂಡ್ರೆ ಅಥವಾ ತುಂಬ ದೀರ್ಘಕಾಲ ಬಳಸಿದರೆ ಅದರಿಂದ ಶರೀರಕ್ಕೆ ನೆಗೆಟಿವ್ ಇಫೆಕ್ಟ್ ಆಗ್ಬೋದು ಬಹಳ ಥರದ ಇಫೆಕ್ಟ್ ಅಂದರೆ ಒಂದು ಕ್ಯಾಟ್ರಾಕ್ಟ್ ಬರ್ಬೋದು ಕಣ್ಣಲ್ಲಿ ಲೆನ್ಸ್ ಮತ್ತು ಚಿಕ್ಕ ವಯಸ್ಸಲ್ಲಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಲ್ಲೇ ಕ್ಯಾಟ್ರಾಕ್ಟ್ ಬರ್ಬೋದು ಆ ಲೆನ್ಸ್ ತೆಗೆದು ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿಸ್ಬೇಕಾಗ್ಬೋದು ಸ್ ಚರ್ಮ ತೆಳ್ಳಗಾಗ್ಬೋದು ಮತ್ತು ಏನಾದರೂ ಗಾಯ ಏನಾದರೂ ಇದ್ದರೆ ಬೇಗ ಗುಣ ಆಗೋದಿಲ್ಲ ತುಂಬ ಸ್ಟಿರಾಯ್ಡ್ ಬಳಸಿದರೆ ಬೇರೆ ಬೇರೆ ಫಂಗಲ್ ಇನ್ಫೆಕ್ಷನ್ ಬರ್ಬೋದು ಶರೀರದಲ್ಲೆಲ್ಲ ಫಂಗಲ್ ಇನ್ಫೆಕ್ಷನ್ ಬರ್ಬೋದು ಗ್ಯಾಸ್ಟ್ರಿಕ್ ಅಲ್ಸರ್ ಬರ್ಬೋದು ಅಂದರೆ ಗ್ಯಾಸ್ಟ್ರೈಟಿಸ್ ಮತ್ತು ಹೊಟ್ಟೆಯಲ್ಲಿ ಅಲ್ಸರ್ ಬರ್ಬೋದು ತುಂಬ ಬಳಸಿದರೆ ಮತ್ತೆ ಕುಶಿಂಗ್ ಸಿಂಡ್ರೋಮ್ ಅಂತ ನಾವು ಹೇಳ್ತೇವೆ ಅದೊಂದು ಬೇರೆ ಥರದ ಎಂಡೋಕ್ರೈನ್ ಕಾಯಿಲೆ ಅಂದರೆ ಈ ಕಾರ್ಟಿಸೋಲ್ ಹಾರ್ಮೋನ್ ಶರೀರದಲ್ಲಿ ಹೆಚ್ಚಾದರೆ ಸಹ ಇದು ಆಗ್ಬೋದು ಈ ಸ್ಟಿರಾಯ್ಡ್ ಮಾತ್ರೆ ಬಹಳ ಜಾಸ್ತಿ ಕನ್ಸ್ಯೂಮ್ ಮಾಡಿದರೆ ಸಹ ಈ ಕುಶಿಂಗ್ ಸಿಂಡ್ರೋಮ್ ಆಗ್ಬೋದು ಹಾಗಾಗಿ ಅದು ಮೇನ್ ನಾನು ಏನು ಹೇಳಿ ಹೇಳೋದು ಅಂದರೆ ಡಾಕ್ಟ್ರ್ ಹತ್ರ ಅವರು ಹೋಗಿ ಯಾವ ಡೋಸಲ್ಲಿ ಅದು ತಗೊಳ್ಬೇಕು ಅದೇ ಡೋಸಲ್ಲಿ ತಗೊಳ್ಬೇಕು ಅದು ತುಂಬ ಜಾಸ್ತಿ ಡೋಸಲ್ಲಿ ಅಥವಾ ತುಂಬ ದೀರ್ಘಕಾಲ ಕನ್ಸಲ್ಟ್ ಮಾಡದೆ ಬಳಸಿದರೆ ಪ್ರಾಬ್ಲಮ್ ಪ್ಲಸ್ ಸಡನ್ನಾಗಿ ನಿಲ್ಲಿಸಿದರೆ ಬಿ ಪಿ ಡೌನ್ ಆಗಿ ಪ್ರಾಣಕ್ಕೂ ಅಪಾಯ ಇದೆ ಯಾಕಂದರೆ ಶರೀರ ಸ್ಟಿರಾಯ್ಡ್ ಡಿಪೆಂಡೆಂಟ್ ಆಗಿ ಹೋಗಿರ್ತದೆ ಆ ಸ್ಟಿರಾಯ್ಡ್ ತ ಶರೀರದಲ್ಲೇ ಎಡ್ರಿನಲ್ ಗ್ಲ್ಯಾಂಡಿಂದ ತಯಾರಾಗುವ ಅನ್ನು ಇದು ಸಪ್ರೆಸ್ ಮಾಡ್ತದೆ ಹಾಗಾಗಿ ಗ್ ಎಡ್ರಿನಲ್ ಗ್ಲ್ಯಾಂಡಿಂದ ಸ್ಟಿರಾಯ್ಡ್ ತಯಾರಾಗೋದಿಲ್ಲ ಹಾಗಾಗಿ ಸಡನ್ ಎಡ್ರಿನಲ್ ಇನ್ಸೆಪ್ಷನ್ಸಿ ಸೀರಿಯಸ್ ಆಗ್ಬೋದು ಎಡ್ರಿನಲ್ ಕ್ರೈಸಿಸ್ ಅಂತ ಆಗಬಹುದು ಡಾಕ್ಟರ್ ನಿಮ್ಮ ಬ್ಯುಸಿ ತುಂಬ ಬ್ಯುಸಿ ಆಗಿದ್ರು ಕೂಡ ಅಂದರೆ ತುಂಬ ಕಾಲ್ಸ್ಗಳು ಬರ್ತಾ ಇದೆ ಆಗಿಂದ ಪೇಷೆಂಟ್ಗಳಿಂದ ಇರ್ಬೋದು ಅಥವಾ ಹಾಸ್ಪಿಟಲ್ನಿಂದ ಆದರೂ ಇಲ್ಲಿಗೆ ಬಂದು ಇಷ್ಟೊತ್ತು ಟೈಮ್ ನಮ್ಗೆ ಕೊಟ್ಟು ಒಳ್ಳೆ ಒಂದು ಎಂಡೋಕ್ರೈನ್ ಕಾಯಿಲೆಗಳ ಬಗ್ಗೆ ಮತ್ತು ಅದಕ್ಕೆ ಮಾಡುವಂಥ ಚಿಕಿತ್ಸೆಗಳ ಬಗ್ಗೆ ಮಾಹಿತಿನ ನೀಡಿದ್ರಿ ನಿಮಗೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಓಕೆ ನೋಡಿದ್ರಲ್ಲ ಇಷ್ಟೊತ್ತು ಎಂಡೋಕ್ರೈನ್ ಕಾಯಿಲೆಗಳು ಮತ್ತು ಅದಕ್ಕೆ ಕೊಡುವಂಥ ಚಿಕಿತ್ಸೆಗಳ ಬಗ್ಗೆ ನೋಡಿದ್ರಿ ಮುಂದಿನ ಎನ್ ಆರೋಗ್ಯ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿ ಫೋರ್ ನ್ಯೂಸ್